उडुपी जिल्लेयल्ली कोरोना महास्फोट आगिदे जिल्लेयल्ली इंदु 73 जनरल्ली सोंकु काणिसिकोंडिदे उडुपी जिल्लेय कोरोना पीडितर संख्ये 260 क्के एरिकेयागिदे 73 सोंकितर पैकी 68 जनरन्न पत्ते माडलागिदे कोविड 19 आवरिसिरुव 5 मंदि फोन स्विच आफ् माडिदिरुवुदु सद्यद अति दोड्ड आतंक फोन स्विच आफ् माडिद सोंकितरन्न पत्ते हच्चुव कार्यदल्लि जिल्लाडळित मत्तु पोलीस इलाखे तोडगिदे सोंकितर पैकी 61 जन महाराष्ट्रदिंद बंदवरु 3 अनिवासी भारतीयरु जिल्लेय 4 मंदि पोलीसरल्लि सोंकु काणिसिकोंडिरुवुदु कूड आतंकद विचार सोंकितर पैकी गर्भिणि मक्कळु रोग लक्षण इरुव हिरियरन्न उडुपिय टीएमएपै कोविड 19 आस्पत्रेगे शिफ्ट माडुवुदागि उडुपि डिसि जगदीश हेळिद्दारे ಯಾವುದೇ ರೋಗ ಲಕ್ಷಣ ಇಲ್ಲದ ಸೋಂಕಿತರನ್ನ ಆಯಾಯ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವುದಾಗಿ ಜಿಲ್ಲಾಡಳಿತ ನಿರ್ಧರಿಸಿದೆ ಜಿಲ್ಲೆಯಲ್ಲಿ ಒಟ್ಟು 73 ಪಾಸಿಟಿವ್ ಪ್ರಕರಣಗಳು ಬಂದಿದ್ದು ಆ 73 ಪ್ರಕರಣಗಳಲ್ಲಿ 68 ಪ್ರಕರಣಗಳನ್ನು ನಾವು ಪತ್ತೆ ಹಚ್ಚಿದ್ದೇವೆ ಅವರನ್ನೆಲ್ಲ ಶಿಫ್ಟ್ ಮಾಡುವಂತ ಕೆಲಸ ಈಗ ನಡೆಯತಾ ಇದೆ ಆರೋಗ್ಯ ಇಲಾಖೆಯಿಂದ ಆ ಕೆಲಸವನ್ನ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು 5 ಪ್ರಕರಣಗಳನ್ನ ಕಾಂಟ್ಯಾಕ್ಟ್ ಅನ್ನು ಪತ್ತೆ ಹಚ್ಚತಾ ಇದ್ದೀವಿ ಅವರು ಫೋನ್ ನಂಬರ್ ಸ್ವಿಚ್ ಆಫ್ ಆಗಿರೋದ್ರಿಂದ ನಮಗೆ ಕಾಂಟ್ಯಾಕ್ಟ್ ಬರ್ತಿಲ್ಲ ತಕ್ಷಣ ಅವರನ್ನು ಪತ್ತೆ ಹಚ್ಚಿ ಅವರನ್ನು ಸಹ ಶಿಫ್ಟ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಉಳಿದಂತ 68 ಪ್ರಕರಣಗಳಲ್ಲಿ 4 ಜನ ನಮ್ಮ ಪೊಲೀಸ್ ಬಂಧುಗಳಿಗೆ ಕೋವಿಡ್ ಪಾಸಿಟಿವ್ ಬಂದಿರೋದು ಕಂಡುಬಂದಿದೆ ಈಗಾಗಲೇ ಅವರನ್ನು ಟಿಎಂಎಫ್ಐಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಉಳಿದಂತ ಬಾಕಿ ಉಳಿದಂತವರಲ್ಲಿ 3 ಜನ ದುಬೈಯಿಂದ ಬಂದಂತವರಿಗೆ ಪಾಸಿಟಿವ್ ಬಂದಿದೆ ಉಳಿದಂತೆ 61 ಜನ ಮಹಾರಾಷ್ಟ್ರದಿಂದ ಬಂದಂತ ಬಂಧುಗಳಿಗೆ ಈ ಪಾಸಿಟಿವ್ ಪ್ರಕರಣಗಳು ಬಂದಿರೋದು ಕಂಡುಬಂದಿದೆ ಹಾಗಾಗಿ ಇವರೆಲ್ಲರಿಗೂ ಸಹ ನಿಗದಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇಲ್ಲ ಯಾರು ಪ್ರೆಗ್ನೆಂಟ್ ಲೇಡಿ ಇಲ್ಲ ಮಕ್ಕಳಿಲ್ಲ ಅಂತವರನ್ನೆಲ್ಲ ಆಯಾ ತಾಲೂಕಿನಲ್ಲೇ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ ಸಿಂಪ್ಟಮ್ಸ್ ಇಲ್ಲದೇ ಇರೋವಂಥವರಿಗೆ ಯಾರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಯಾರಿಗೆ ಒಳ್ಳೆಯ ಚಿಕಿತ್ಸೆ ಅಗತ್ಯ ಇದೆ ಅಂತವರಿಗೆ ನಾವು ಟಿಎಂಎಫ್ಐಗೆ ಶಿಫ್ಟ್ ಮಾಡಿ ಅವ್ರನ್ನ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಸಿಂಪ್ಟಮೆಟಿಕ್ ಇರುವಂಥವರಿಗೆ ಪ್ರೆಗ್ನೆಂಟ್ ಲೇಡಿ ಅವರಿಗೆ ಮಕ್ಕಳಿಗೆ ಇಂಥವ್ರಿಗೆ ಯಾರಿಗೆ ಮತ್ತಿನ್ನು 60 ವರ್ಷಕ್ಕಿಂತ ಹೆಚ್ಚಾಗಿದೆ ಅಂತವ್ರನ್ನ ನಾವು ಟಿಎಂಎಫ್ಐಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ